ಭಾರತ ಪ್ರವಾಸದಲ್ಲಿರುವಂಥ ಇಂಗ್ಲೆಂಡ್ ಕ್ರಿಕೆಟ್ ತಂಡ ಆತಿಥೇಯ ಭಾರತದ ವಿರುದ್ಧ ಇತ್ತೀಚಿಗಷ್ಟೇ ನಾಲ್ಕು ಪಂದ್ಯಗಳ ಟೆಸ್ಟ್ ಸರಣಿಯನ್ನು ಮುಗಿಸಿತು ಈ ಟೆಸ್ಟ್ ಸರಣಿ ವೇಳೆ ಆಂಗ್ಲ ಆಟಗಾರರು ತೂಕದಲ್ಲಿ ಗಣನೀಯ ಇಳಿಕೆಯಾಗಿತ್ತಂತೆ ಇಂಗ್ಲೆಂಡ್ ಆಲ್ರೌಂಡರ್ ಬೆನ್ ಸ್ಟೋಕ್ಸ್ ಈ ವಿಚಾರವನ್ನು ಹಂಚಿಕೊಂಡಿದ್ದಾರೆ ನಾಲ್ಕು ಪಂದ್ಯಗಳ ಟೆಸ್ಟ್ ಸರಣಿಯಲ್ಲಿ ಮೊದಲನೇ ಮ್ಯಾಚನ್ನು ಇಂಗ್ಲೆಂಡ್ ತಂಡ ಬಹಳನೇ ಸುಲಭವಾಗಿ ಗೆದ್ಕೊಳ್ತು ಇನ್ನ ಇದಾದ್ಮೇಲೆ ಭಾರತ ಹೇಗಪ್ಪ ಈ ಸೀರೀಸ್ ನಲ್ಲಿ ಗೆಲ್ಲುತ್ತೆ ಅನ್ನುವಾಗ ಉಳಿದಿರೋ ಮೂರು ಪಂದ್ಯಗಳನ್ನ ಭಾರತ ಅದ್ಭುತವಾಗಿ ಗೆದ್ದುಕೊಂಡು ಸೀರೀಸ್ ಅನ್ನ ವಶಪಡಿಸ್ಕೊಳ್ತು ಇನ್ನ ಅಹಮದಾಬಾದ್ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ನಡೆದಂತ ನಾಲ್ಕನೇ ಟೆಸ್ಟ್ ವೇಳೆ ಇಂಗ್ಲೆಂಡ್ ತಂಡದ ಆಟಗಾರರು ಏಕಾಏಕಿ ತೂಕ ಇಳಿಕೆ ಸಮಸ್ಯೆಯನ್ನ ಎದುರಿಸಿದ್ರಂತೆ ಪಂದ್ಯಕ್ಕೂ ಮುನ್ನ ಪ್ರವಾಸಿಗರು ಹೊಟ್ಟೆ ನೋವು ಅನುಭವಿಸಿದ್ರು ಹೀಗಾಗಿ ತೂಕದಲ್ಲಿ ಇಳಿಕೆ ಆಗಿತ್ತು ಅಂತ ಬೆನ್ ಸ್ಟೋಕ್ಸ್ ಅವರು ಹೇಳಿದ್ದಾರೆ ಡೈಲಿ ಮಿರರ್ ಜೊತೆ ಸ್ಟೋಕ್ಸ್ ಅವರು ನಾನು ಕೇವಲ ಒಂದೇ ವಾರದಲ್ಲಿ ಐದು ಕೆಜಿ ತೂಕ ಕಳೆದುಕೊಂಡಿದ್ದೆ ಡಾಮ್ ಸಿಬ್ಲಿ ನಾಲ್ಕು ಕೆಜಿ ಜಿಮಿ ಆಂಡರ್ಸನ್ ಮೂರು ಕೆಜಿ ತೂಕವನ್ನು ಕಳೆದುಕೊಂಡ್ರು ಇನ್ನು ಜಾಕ್ ಲೀಚ್ ಹೆಚ್ಚಿನ ಸಮಯವನ್ನು ಶೌಚಾಲಯದಲ್ಲಿ ಕಳೆದಿದ್ರು ಅಂತ ಸ್ಟೋಕ್ಸ್ ಅವರು ಹೇಳಿದ್ದಾರೆ ಈ ಬಗ್ಗೆ ಮುಂಚೆ ಯಾವುದೇ ಒಂದು ಪ್ರೆಸ್ ಮೀಟ್ ನಲ್ಲಿ ಮಾತಾಡದೇ ಇದ್ದಂತ ಇಂಗ್ಲೆಂಡ್ ಆಟಗಾರರು ಈಗ ಸರಣಿ ಮುಗ್ದಾದ ಮೇಲೆ ಈ ಬಗ್ಗೆ ಮಾತನಾಡ್ತಿದ್ದಾರೆ ಆದರೆ ಇನ್ನೂ ಕೂಡ ಇಂಗ್ಲೆಂಡ್ ಆಟಗಾರರು ಇಂಗ್ಲೆಂಡ್ಗೆ ವಾಪಸ್ ಆಗಿಲ್ಲ ಓಡಿಐ ಹಾಗೂ ಟಿ ಟ್ವೆಂಟಿ ಸರಣಿಗಾಗಿ ಭಾರತದಲ್ಲೇ ಇದ್ದಾರೆ ಇದಾದ ನಂತರ ಐ ಪಿ ಎಲ್ ಆಡೋದಕ್ಕೂ ಕೂಡ ಇವರು ಇಲ್ಲೇ ಇರ್ತಾರೆ ಹೀಗಾಗಿ ಮುಂದಿನ ದಿನಗಳಲ್ಲಿ ಇವರ ಆರೋಗ್ಯ ಸಮಸ್ಯೆ ಹಾಗೂ ತೂಕ ಇಳಿಕೆ ಸಮಸ್ಯೆ ಯಾವ ರೀತಿ ಆಗುತ್ತೆ ಅನ್ನೋದನ್ನ ಕಾದ್ ನೋಡಬೇಕು ಅದೇನೇ ಇದ್ರೂ ಭಾರತ ತಂಡ ಈ ಸರಣಿ ಜಯದೊಂದಿಗೆ ಐಸಿಸಿ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ಗೆ ಅರ್ಹತೆಯನ್ನು ಗಿಟ್ಟಿಸಿಕೊಂಡಿದೆ ಮಾರ್ಚ್ ಹನ್ನೆರಡರಿಂದ ಇಂಗ್ಲೆಂಡ್ ಭಾರತ ಮಧ್ಯೆ ಐದು ಪಂದ್ಯಗಳ ಟಿ ಟ್ವೆಂಟಿ ಸರಣಿ ಆರಂಭವಾಗುತ್ತೆ